ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಬೇಸಿಗೆಯಲ್ಲಿ ಬಡ ಜನರ ದಾಹ ನೀಗಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಸರ್ಕಾರಿ ವಿವಿಧ ಇಲಾಖೆಗಳ ಆವರಣದಲ್ಲಿ ಮಣ್ಣಿನ ಮಡಕೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಬಜರಂಗದಳದ ಕಾರ್ಯಕರ್ತರು ಶ್ರೀ ಸಾಯಿಲೋಕ ಸೇವಾ ಟ್ರಸ್ಟ್ ರವರ ಸಹಯೋಗದೊಂದಿಗೆ ನೀರಿನ ವ್ಯವಸ್ಥೆ ಮಾಡಿ ಶಿಡ್ಲಘಟ್ಟದಲ್ಲಿ ಸಾರ್ಥಕತೆ ಮೆರೆದಿದ್ದಾರೆ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಲ್ಲಾಪುರಮ್ಮ ದೇವಾಲಯದ ಬಳಿ ನಗರಸಭೆ ಕಾರ್ಯಾಲಯ ಹೂವಿನ ಸರ್ಕಲ್ ಮಯೂರ ಸರ್ಕಲ್ ಪೊಲೀಸ್ ಠಾಣೆ ಸೇರಿದಂತೆ ತಾಲೂಕು ಕಚೇರಿ ಸಾರ್ವಜನಿಕ ಆಸ್ಪತ್ರೆಯ ಬಳಿ ಪ್ರತಿನಿತ್ಯ ಬರುವ ಬಡಜನರಿಗಾಗಿ ಮಣ್ಣಿನ ಮಡಕೆಯಲ್ಲಿ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಮುಂದಾಗಿದ್ದಾರೆ. ಬಜರಂಗದಳದ ವ್ಯವಸ್ಥಾಪಕರಾದ ವೆಂಕಟೇಶ್ ಮಾತನಾಡಿ, ಸಮಾಜದಲ್ಲಿ ಒಳಿತು ಬಯಸುತ್ತಾ ಸಾಮಾಜಿಕ ಕಾರ್ಯಗಳಲ್ಲಿ ಸದಾ ಬಜರಂಗದಳ ಮುಂದೆ ಇರುತ್ತದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಬಡವರು ಹಣವನ್ನು ಕೊಟ್ಟು ಅಂಗಡಿಗಳಲ್ಲಿ ತೆಗೆದುಕೊಳ್ಳಲು ಸಾಧ್ಯವಾಗದ ಕಾರಣ ಬಡವರ ಬಾಯಾರಿಕೆಯ ದಾಹವನ್ನು ನೀಗಿಸಲು ಬಜರಂಗದಳ ಕಾರ್ಯಕರ್ತರು ಒಗ್ಗೂಡಿ ಮಾಡುತ್ತಿದ್ದೇವೆ. ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಎಲ್ಲ ಕಡೆ ನೀರನ್ನ ವ್ಯವಸ್ಥೆ ಮಾಡಲಾಗಿದೆ. ಅದನ್ನ ಪ್ರತಿದಿನ ತುಂಬಿಸೋ ಕೆಲಸನೂ ನಾವು ಮಾಡ್ತಾ ಇದ್ದೀರಿ. ನಮ್ಮ ಯೂಟ್ಯೂಬ್ನ ಒಬ್ಬನ್ನ ನೇಮಿಸಿದ್ದೀರಿ ಈ ಕಾರ್ಯಕ್ಕೆ. ನಮ್ಮ ಪ್ರತಿದಿನ ಅದಕ್ಕೆ ಎಲ್ಲೆಲ್ಲಿ ನಾವು ಮಡಿಕೆಗಳಿಕ್ಕಿದಿರೋ ಅಲ್ಲೆಲ್ಲ ನೀರನ್ನ ತುಂಬಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಎಷ್ಟು ದಿನಗಳಲ್ಲಿ ಮಾಡ್ತೀರಿ ಸರ್ ಈ ಥರ? ನೀವು ಸಮ್ಮರ್ ಮುಗಿಯೋ ತನಕ? ಹಾಂ, ಸಮ್ಮರ್ ಮುಗಿಯೋ ತನಕ. ಆ ಸಮ್ಮರ್ ಒಂದೂವರೆ ತಿಂಗಳಾಗ್ಬೋದು, ಎರಡು ತಿಂಗಳಾಗ್ಬೋದು, ಮೂರು ತಿಂಗಳಾಗ್ಬೋದು. ಸಮ್ಮರ್ ಎಷ್ಟು ಒಂದು ಮೂರು ತಿಂಗಳಿರುತ್ತೋ ಮೂರು ತಿಂಗಳವರೆಗೂ ನಾವು ಈಗ ಕಾರ್ಯನ ಮಾಡ್ತೀವಿ. ಎಲ್ಲೆಲ್ಲಿ ಇಟ್ಟಿದ್ದೀರಿ ಸರ್ ಬೆಳಗ್ಗೆಯಿಂದ ನೀವು ಈ ಕಾರ್ಯ? ಸರ್, ಇದು ಬಸ್ ಸ್ಟ್ಯಾಂಡು, ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು, ಮತ್ತು ಸಲಾಪುರಮ್ಮ ದೇವಸ್ಥಾನ, ಮತ್ತು ನಗರ ಶಿಡ್ಲಘಟ್ಟ ನಗರಸಭೆ, ಮತ್ತು ಫ್ಲವರ್ ಸರ್ಕಲ್ಲು, ಮಯೂರ ಸರ್ಕಲ್ಲು, ಮತ್ತು ನಮ್ಮ ಸ್ಟೌನ್ ಸ್ಟೇಷನ್ನು, ಮತ್ತು ರೂರಲ್ ಸ್ಟೇಷನ್ನು, ತಾಲೂಕು ಆಫೀಸು, ಹಾಸ್ಪಿಟಲು, ಎಲ್ಲ ಕಡೆ ಎಲ್ಲೆಲ್ಲಿ ಜನಸಂದಣಿ ಎಲ್ಲಿರ್ತೋ ಎಲ್ಲ ಕಡೆಯೂ ವ್ಯವಸ್ಥೆ ಮಾಡಿದ್ದೀವಿ. ನಿಮ್ಮನ್ನು ಸಂಪರ್ಕ ಮಾಡಲು ಏನಾದರೂ ಟೂಲ್ ನಂಬರ್ ಇಕ್ಕಿದ್ದೀರಾ, ಹೆಲ್ಪ್ ಲೈನ್ ನಂಬರ್ ಏನಾದರೂ ಸರ್? ಹಾಂ, ಅದು ಮಾಡ್ತೇವೆ. ಇವಾಗ ಆ ಕಾರ್ಯನೂ ಮಾಡ್ತೀವಿ ಸರ್. ಅದು ಇವಾಗ ಹುಡುಗದು ನಂಬರ್ ಕೊಟ್ಬಿಟ್ಟು ಮತ್ತು ಹೆಸರು ಬರೆದು ಅಲ್ಲಿ ಸ್ಟಿಕ್ಕರ್ ಮಾಡ್ತೀರಿ. ಯಾರಾದರೂ ಇವಾಗ ಅಲ್ಲಿ ನೀರಾಗಿ ಹೋಗಿದ ತಕ್ಷಣ ನಮಗೆ ಆ ನಂಬರ್ ಕಾಲ್ ಮಾಡಿದ್ರೆ ಎತ್ಕೊಂಡು ಬಂದು ತುಂಬಿಸೋ ಕೆಲಸ ಮಾಡ್ತಾರೆ. ಮತ್ತು ಬೇರೆ ಕಡೆ ಬೇಕು ಅಂದರೆ ಏನಾದರೂ ನೀವು ಮತ್ತೆ ಅವ್ರಿಗೇನ ಸರ್ವ್ ಮಾಡೋದು ಏನಾದರೂ ಪ್ಲ್ಯಾನ್ ಇದೆಯಾ ಸರ್? ಹಾಂ, ಮಾಡ್ತೀವಿ ಸರ್. ಎಲ್ಲಿ ಇವಾಗ ನಮಗೆ ಕುಡಿಯೋರಿಗೆ ಎಲ್ಲ ಅಭಾವ ಇದೆ, ಜನಸಂದಣಿ ಜಾಸ್ತಿ ಇದೆ ಅಂತ ನಮ್ಗೆ ಏನಾದರೂ ವಿಷಯ ತಿಳಿಸಿದ್ರೆ ಅಂಥ ಕಡೆ ಕೂಡ ನಾವು ಈ ಕಾರ್ಯ ಮಾಡೋ ಕೆಲಸ ಮಾಡ್ತೀವಿ. ಧನ್ಯವಾದಗಳು ಸರ್. ಸರ್ ಹೇಳಿ. ಈ ದಿನ ಜನರಿಂದ ಹೋಗಿ ಸಾಯಿಲೋಕ ಸೇವಾ ಟ್ರಸ್ಟ್ ವತಿಯಿಂದ ಶಿಡ್ಲಘಟ್ಟ ಪ್ರಮುಖ ಎಲ್ಲಿ ಜನ ಸಂದಣಿ ಇರುತ್ತೋ ಅಲ್ಲೆಲ್ಲ ಮಡಿಕೆಗಳಿಕ್ಕೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಮ್ಮ ತಾಲೂಕು ಆಫೀಸ್ ಆಗ್ಬೋದು, ಮತ್ತು ನಗರಸಭೆ ಆಗ್ಬೋದು, ಮತ್ತು ಬಸ್ ಸ್ಟ್ಯಾಂಡಲ್ಲಿ ಆಗ್ಬೋದು, ಎಲ್ಲ ಕಡೆ ಕುಡಿಯೋ ನೀರಿಗೆ ಅಭಾವ ಇತ್ತು, ಸಾರ್ವಜನಿಕರು ಪರದಾಡೋ ಪರಿಸ್ಥಿತಿ ಇತ್ತು. ಅದರಿಂದ ಏನು ಇವಾಗ ನಮ್ಮ ಯುವಕರಿದ್ದಾರೆ ಬಜರಂಗದಳಾಗ್ಬೋದು ಎಲ್ಲ. ಬಜರಂಗದಳ ತಾಲೂಕು ಸಂಯೋಜಕ ಆಪಲ್ ಹರೀಶ್, ಸಂಯೋಜಕ ರಂಜಿತ್, ಸುನಿಲ್, ದೇವರಾಜ್, ನಾರಾಯಣ್ ಸ್ವಾಮಿ, ರಾಮಚಂದ್ರಪ್ಪ, ನಾರಾಯಣ್ ಸ್ವಾಮಿ, ಮಂಜುನಾಥ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ನಾಲ್ಕೈದು ವರ್ಷಗಳ ನಂತರ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆಗೆ ಸಾವಿರಾರು ದಲಿತ ಸಂಘರ್ಷ ಸಮಿತಿಯವರು ಸೇರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನೆಯ ಸಂಚಾಲಕ ಸುಧಾ ವೆಂಕಟೇಶ್ ತಿಳಿಸಿದ್ದಾರೆ. ಏಪ್ರಿಲ್ 14ರಂದು ನಡೆಯಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 131ನೇ ಜಯಂತಿ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜನ್ಮದಿನಾಚರಣೆ ಪ್ರಯುಕ್ತ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿ ರಾಜ್ಯ ಸಂಘಟನೆಯ ಸಂಚಾಲಕ ಸುಧಾ ವೆಂಕಟೇಶ್, ಚಿಕ್ಕಬಳ್ಳಾಪುರ ನಗರದ ಜೈಭೀಮ್ ಹಾಸ್ಟೆಲ್ ಮುಂಭಾಗದಲ್ಲಿರೋ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ವಾದ್ಯಗೋಷ್ಠಿ, ಡೊಳ್ಳು ಕುಣಿತ, ಕಲಾತಂಡಗಳೊಂದಿಗೆ ವಿವಿಧ ದಲಿತಪರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಹಾಗೂ ಸರ್ಕಾರದ ಎಲ್ಲ ಇಲಾಖೆಗಳು ಸೇರಿ ಗ್ರಾಮ ಪಂಚಾಯಿತಿಗಳಿಂದ ನಡೆಸಲಾಗ್ತಾ ಇದೆ. ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವು ಈಗಾಗಲೇ 9ನೇ ತಾರೀಕು ಒಂದು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಒಂದು ಸಭೆ ಕೂಡ ಮಾಡಿ ಇಡೀ ತಾಲೂಕಿನಾದ್ಯಂತ ಮತ್ತು ಮಂಚನಹಳ್ಳಿ
ಹೋಬಳಿಯ ಮುಖಾಂತರ ಕೂಡ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ವಿ. ಮತ್ತೊಂದು ಪಂಚಾಯಿತಿ ವಾರ ಕೂಡ ಹೆಚ್ಚೆಚ್ಚಿನ ಜನ ಬರಬೇಕು ಬರೋದಕ್ಕೆ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ವಿ ಸಂಘಟನೆ ಪರವಾಗಿ. ಇವತ್ತು ಸರ್ಕಾರಿ ಕಾರ್ಯಕ್ರಮದ ನಂತರ ಅದಕ್ಕೆ ಮುಂಚಿತವಾಗಿ ನಾವು ನಮ್ಮ ಸಂಘಟನೆ ವತಿಯಿಂದ ನಮ್ಮ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಇದೇ ಮೇ ತಿಂಗಳಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಒಂದು ಅಂಬೇಡ್ಕರ್ ಅವರ ವಿಚಾರ ನೀಡಿಕೊಂಡು ಒಂದು ವಿಚಾರ ಸಂಕೀರ್ಣವನ್ನು ಮಾಡಬೇಕಂತ ಕೂಡ ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೇವೆ. ಅದರಂತೆ ಇವತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದ್ರ ಮುಖಾಂತರ ಇವತ್ತೇನು ಸರ್ಕಾರಿ ಮಟ್ಟದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರದ ಸಚಿವರುಗಳನ್ನು ಒಳಗೊಂಡಂತೆ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸೋದ್ರ ಮುಖಾಂತರ ಎಲ್ಲ ಸಮಿತಿಗಳಲ್ಲಿ ನಾವು ಕೂಡ ಮೆಂಬರ್ಗಳಾದ ಮುಖಾಂತರ ಯಾವ ರೀತಿ ಇರಬೇಕನ್ನೋದನ್ನು ನಾವು ಇದೇ ವೇಳೆ ಹೂವಿನ ಪಲ್ಲಕ್ಕಿಗಳಿಂದ ಸಿಂಗಾರಗೊಂಡ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳೊಂದಿಗೆ ಮೆರವಣಿಗೆ ಸಾಗಿ ನಂದಿ ರಂಗಮಂದಿರದ ಬಳಿ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ 10,000 ಅಧಿಕ ಜನ ಸೇರೋ ನಿರೀಕ್ಷೆ ಇದೆ ಅಂತ ತಿಳಿಸಿದರು. ಸ್ಟೂಡೆಂಟ್ಗಳನ್ನು ಒಳಗೊಂಡಂತೆ ಬೆಳಿಗ್ಗೆ ವಾಗ್ದಾನ ಕೂಡ ನಡೆಯುತ್ತೆ. ಅದಾದ ನಂತರ 9:30 to 10:00 ಅಂಬೇಡ್ಕರ್ ಪುತ್ಥಳಿಗೆ ಅಂದರೆ ಜೆ ಬಿ ಮಾರ್ಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ 10:00 ಮೆರವಣಿಗೆ ಪ್ರಾರಂಭವಾಗುತ್ತದೆ. ಆ ಮೆರವಣಿಗೆಯಲ್ಲಿ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಭಾಗವಹಿಸ್ತಾರೆ. ಅದರಂತೆ 30 ಗ್ರಾಮ ಪಂಚಾಯತಿ ಚಿಕ್ಕಬಳ್ಳಾಪುರ ತಾಲೂಕಿನ 25 ಗ್ರಾಮ ಪಂಚಾಯತಿಗಳು ಮತ್ತು ಪಂಚನಹಳ್ಳಿಯ 5 ಗ್ರಾಮ ಪಂಚಾಯತಿಗಳನ್ನು ಸೇರಿ ಹೆಚ್ಚಿನ ರೀತಿಯಲ್ಲಿ ತುಂಬ ವಿಜೃಂಭಣೆಯಿಂದ ಪಲ್ಲಕ್ಕಿಗಳು ಕೂಡ ಮಾಡ್ಕೊಂಡು ಬರ್ತಾರೆ. ಅದು ಆ ಪಂಚಾಯಿತಿಯ ಒಂದು ಏನು ವಿಚಾರಗಳನ್ನು ವಿಜೃಂಭಣೆ ಮಾಡೋದ್ರ ಮುಖಾಂತರ ಪಲ್ಲಕ್ಕಿಗಳನ್ನು ಒತ್ತು ತರೋದ್ರ ಮುಖಾಂತರ ಜನ ಕೂಡ ಭಾಗವಹಿಸ್ತಾರೆ. ಅದ್ರ ಜೊತೆಯಲ್ಲಿ ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಇಲಾಖೆಗಳು ಕೂಡ ಒಂದೊಂದು ಟ್ಯಾಬ್ಲೊ ಅವರ ಅವರ ಜಿಲ್ಲಾ ಏನು ಆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋದ್ರ ಮುಖಾಂತರ ಅವರು ಕೂಡ ಎಲ್ಲ ಇಲಾಖೆಗಳ ಒಂದು ಟ್ಯಾಬ್ಲೆಟ್ಗಳು ಕೂಡ ಟ್ಯಾಬ್ಲೆಟ್ಗಳೊಂದಿಗೆ ಭಾಗವಹಿಸ್ತಾರೆ. ಅದರ ಜೊತೆಗೆ 100 ಜನಕ್ಕೆ ಡಾಕ್ಟರ್ ಸುಧಾಕರ್ ಅವರು ತಮಟೆಗಳ ವಾದನಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆ 100 ಸೆಟ್ಟು ಕೂಡ ಭಾಗವಹಿಸ್ತಾರೆ ಮತ್ತು ಗ್ರಾಮ ಪಂಚಾಯತಿ ಪ್ರತಿ ಗ್ರಾಮ ಪಂಚಾಯತಿಯಿಂದ ಒಂದೊಂದು. ಈ ವೇಳೆ ದಲಿತ ಮುಖಂಡರುಗಳಾದ ನಾಗೇಶ್, ಸತೀಶ್, ವೆಂಕಟರಾಮ್, ಮುನಿಕೃಷ್ಣ, ಚಿಕ್ಕಪ್ಪಯ್ಯ, ಜಿಆರ್ ನಾರಾಯಣಸ್ವಾಮಿ, ಮುನಿರಾಜು, ಆಂಜಿನಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಹಲವು ವರ್ಷಗಳಿಂದ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ಬಡವರ ದೀನ ದಲಿತರ ಪರವಾಗಿ ಹಾಗೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿ ಬಡವರ ಪರವಾಗಿ ನಿಂತ ಹಾಗೂ ಭೂಗಳ್ಳರ ವಿರುದ್ಧ ಹೋರಾಟ ಮಾಡಲು ಸಂಘಟನೆ ಮುಂದಾಗಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಪುರವಾಸ ಮಂದಿರದಲ್ಲಿ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ವತಿಯಿಂದ ಪದಾಧಿಕಾರಿಗಳು ಹಾಗೂ ಪತ್ರಿಕಾಗೋಷ್ಠಿ ಕರೆದಿದ್ದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಜವರ ನಾಗರಾಜ್ ಮಾತನಾಡಿ, ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ರಾತ್ರೋರಾತ್ರಿ ಭ್ರಷ್ಟಾಚಾರ, ಸರ್ಕಾರಿ ಭ್ರಷ್ಟ ಅಧಿಕಾರಿಗಳು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಕಾಯಕ ನಡೆಯುತ್ತಿದೆ. ನಮ್ಮ ಸಂಘಟನೆ ಕೆಲಕಾಲ ತಟಸ್ಥವಾಗಿದ್ದು ರಾಜ್ಯ ಉಪಾಧ್ಯಕ್ಷರಾದ ಸಿಂಗ್ರಹಳ್ಳಿ ನರಸಿಂಹಯ್ಯ ನೇತೃತ್ವದಲ್ಲಿ 3 ತಾಲೂಕುಗಳನ್ನು ಕರೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಸಂಘಟನೆಯಿಂದ ಮಾಡಿದ ನಂತರ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಅನೇಕ ಸಾಮಾಜಿಕ ಕಳಕಳಿ ಇರುವಂತಹ ಹೋರಾಟಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ನೊಂದಂತವರ ಪರವಾಗಿ ಹೋರಾಟಗಳನ್ನು ಮಾಡುತ್ತಾ ಅವರಿಗೆ ನ್ಯಾಯವನ್ನ ಕೊಡಿಸುವಂತಹ ಕೆಲಸಗಳನ್ನ ನಮ್ಮ ಸಮಿತಿಯು ಮಾಡಿಕೊಂಡು ಬಂದಂತಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಆದರೆ ಕಳೆದ 2 ನಮ್ಮ ಸಂಘಟನೆಯಿಂದ ತಟಸ್ಥವಾಗಿ ಯಾವುದೇ ಹೋರಾಟಗಳನ್ನು ಮಾಡಿದ್ರೆ ನಾವು ತಟಸ್ಥವಾಗಿತ್ತು. ಕಾರಣಗಳಿಂದ ನಾವು ರಾಜಕೀಯಕ್ಕೆ ಹೋದ್ವಿ. ರಾಜಕೀಯದಲ್ಲಿ ಬಾಬಾ ಸಾಹೇಬರ ಒಂದು ಸಿದ್ಧಾಂತದ ಅಡಿಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಸಂಘಟನೆಯನ್ನು ನಾವು ನಿಲ್ಲಿಸಬಾರ್ದು, ಸಂಘಟನೆಯನ್ನು ಮುನ್ನುಗ್ಗಿಸಬೇಕು ಎಂಬ ಒಂದು ನಮ್ಮ ಎಲ್ಲ ಪದಾಧಿಕಾರಿಗಳ ಒತ್ತಡದ ಮೇರೆಗೆ ಈ ದಿನ ನಮ್ಮ ಪ್ರಜಾ ವಿಮೋಚನ ಬಹುಜನ ಸಮಿತಿಯ ಮುಖಾಂತರ ದೇವನಹಳ್ಳಿ ತಾಲೂಕು ಮತ್ತು ದೊಡ್ಡಬಳ್ಳಾಪುರದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಹೋರಾಟ ಮಾಡಿ ಅವರಿಗೆ ಧಿಕ್ಕಾರ ಕೂಗಿ ಅವರನ್ನು ಅಮಾನತು ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ.
ನಾವು ತಟಸ್ಥವಾಗಿದ್ದಾಗ ಅನೇಕ ನಾಯಿ ಕೊಡಗಳಂತೆ ಈ ನಾಯಿಗಳು ಅಂತ ಹೇಳ್ತಾರೆ. ನಾಯಿ ಕೊಡ ಅಂದ್ರೆ ಅವರಿಗೆ ಬಾಬಾ ಸಾಹೇಬರ ಸಿದ್ಧಾಂತಗಳು ಗೊತ್ತಿರೋದಿಲ್ಲ, ಬಾಬಾ ಸಾಹೇಬರ ಒಂದು ಸಿದ್ಧಾಂತಗಳ ಅಡಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ನಾವು ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಸಂಘಟನೆಗೆ ಬಹಳಷ್ಟು ಕೆಟ್ಟ ರೀತಿಯಲ್ಲಿ ಮಸಿ ಪಡೆಯುವಂತ ಕೆಲಸಗಳನ್ನ ಕೆಲ ನಮ್ಮ ನಾಯಕರುಗಳೇ ಮಾಡ್ತಾ ಬಂದ್ರು. ಗೋಕರ್ ಹಾಗೂ ಬಚ್ಚಹಳ್ಳಿಯಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಮಾಜಿ ಎಂಎಲ್ಎ ಬಿಎಸ್ ಗೌಡರು ಎಂಬುವರ ಕುಟುಂಬದ ವರ್ಗಕ್ಕೆ ಸುಮಾರು 17 ಎಕರೆ 5 ಗುಂಟೆ ಬೇನಾಯಿ ದಾಖಲಾತಿಗಳನ್ನು ಸೃಷ್ಟಿಸಿ ಜಮೀನನ್ನು ಮಂಜೂರು ಮಾಡಿರುತ್ತಾರೆ. ಕಾರಹಳ್ಳಿ ಸರ್ವೆ ನಂಬರ್ 224ರಲ್ಲಿ ಬಿಎಸ್ಎಫ್ ಕ್ಯಾಂಪಸ್ ಒಳಗಿದೆ. ಆ ಜಾಗಕ್ಕೆ 3 ಎಕರೆ 20 ಗುಂಟೆ ಆರ್ಆರ್ಟಿಎಸ್ ಆದೇಶವನ್ನು ಆಗಿನ ತಹಶೀಲ್ದಾರ್ ಮಾಡಿರುತ್ತಾರೆ ಎಂದರು. ಅದನ್ನ ದಾಖಲೆಗಳ ಸಮೇತ ನಾವು ಹಿಂದೆ ನಾವು ಎಲ್ಲ ಪತ್ರಿಕೆಯವ್ರಿಗೆ ಕೊಟ್ಟಿದ್ವಿ. ಆದ್ರೆ ಈ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ 131ನೇ ಜಯಂತಿಯನ್ನ ಆಚರಣೆ ಮಾಡುವಂತ ಮುಖಾಂತರ ನಾವು ಬೆಳಕಿಗೆ ಬರೋಣ, ನಮ್ಮ ಸಂಘಟನೆಯನ್ನ ಮೊದಲಿನ ಆದಿಯಲ್ಲಿ ತರೋಣ ಎಂಬ ಎಲ್ಲಾ ಪದಾಧಿಕಾರಿಗಳ ಒಂದು ತೀರ್ಮಾನದಂತೆ ಇವತ್ತು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೀವಿ. ಈ ಪ್ರೆಸ್ ಮೀಟ್ ನ ಮುಖ್ಯ ಉದ್ದೇಶ ಬಾಬಾ ಸಾಹೇಬರ ಜಯಂತಿಯನ್ನ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮತ್ತೆ ಹೊಸಕೋಟೆ ಈ 3 ತಾಲೂಕುಗಳಲ್ಲಿ ಜಯಂತಿಯನ್ನ ನಮ್ಮ ಸಂಘಟನೆ ವತಿಯಿಂದ ಆಚರಣೆ ಮಾಡೋಣ. ಸರ್ಕಾರ ಆಡಳಿತದ ಪರವಾಗಿ ಮಾಡುವಂತ ಏಪ್ರಿಲ್ 14ನೇ ಒಂದು ದಿನಾಚರಣೆಯಲ್ಲಿ ನಮ್ಮ ಎಲ್ಲಾ ಪದಾಧಿಕಾರಿಗಳು ಕೂಡ ಭಾಗವಹಿಸ್ತೀವಿ. ಅದರ ಜೊತೆಯಲ್ಲಿ ದೇವನಹಳ್ಳಿಯಲ್ಲಿ 20ನೇ ತಾರೀಕು, ದೊಡ್ಡಬಳ್ಳಾಪುರದಲ್ಲಿ 27ನೇ ತಾರೀಕು, 24ನೇ ತಾರೀಕು, ಆಮೇಲೆ ಹೊಸಕೋಟೆಯಲ್ಲಿ 30ನೇ ತಾರೀಕು ನಾವು ಅಂಬೇಡ್ಕರ್ ಜಯಂತಿಯನ್ನ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಇದರ ಜೊತೆಯಲ್ಲಿ ದೇವನಹಳ್ಳಿ ತಾಲೂಕಿನ ಅತ್ಯಂತ ಬಹಳಷ್ಟು ಅಕ್ರಮಗಳು ಬಯಲಿಗೆ ಬರ್ತಾ ಇದೆ. ಬಹಳಷ್ಟು ಅಂದ್ರೆ ಸರ್ಕಾರಿ ಆಸ್ತಿಗಳಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡುವಂತದ್ದು, ಆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಖಾತೆ ಮಾಡುವಂತ ಕೆಲಸವನ್ನ ತಹಶೀಲ್ದಾರ್ಗಳೇ ಮಾಡ್ತಾ ಇದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಈಗ ಕೈಗಾರಿಕಾಭಿವೃದ್ಧಿಗೆ ಬಹಳಷ್ಟು ಪ್ರದೇಶ ಸ್ವಾಧೀನ. ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ನಂಜೇಶ್ ಸೇರ್ಪಡೆಗೊಂಡರು. ರಾಜ್ಯ ಉಪಾಧ್ಯಕ್ಷರಾದ ಸಿಂಗ್ರಹಳ್ಳಿ ನರಸಿಂಹಯ್ಯ, ದೇವನಹಳ್ಳಿ ತಾಲೂಕು ಸಂಘಟನಾ ಕಾರ್ಯದರ್ಶಿ ನೀಲರಿ ನಾಗರಾಜು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ, ಹೇಮಾವತಿ, ಸುಶೀಲಮ್ಮ ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇತ್ತೀಚೆಗೆ ನಡೆದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹಾಲು ಉತ್ಪಾದಕರ ಕಣ್ಣಿನ ತಪಾಸಣೆ ನಡೆಸಲಾಗಿದ್ದು ಇವರಲ್ಲಿ 254 ಮಂದಿ ಹಾಲು ಉತ್ಪಾದಕರಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಲಾಗಿದೆ ಎಂದು ತುಮುಲ್ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಕ್ಷೀರಭವನದಲ್ಲಿ ಹಾಲು ಉತ್ಪಾದಕರಿಗೆ ಉಚಿತವಾಗಿ ಕನ್ನಡಕ ವಿತರಣೆ ಮಾಡಿ ಮಾತನಾಡಿದರು. ಈಗಾಗಲೇ ಕಣ್ಣಿನ ಪೊರೆ ಬಂದಿರುವಂತಹ 50 ಜನರಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿಯೂ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗುವುದು ಎಂದರು. ನನ್ನ ಅಧಿಕಾರಾವಧಿಯಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಹಾಲಿನ ವಾರದ ಬಟವಾಡೆಯನ್ನು ನೇರವಾಗಿ ಉತ್ಪಾದಕರ ಉಳಿತಾಯ ಖಾತೆಗೆ ಸಕಾಲಕ್ಕೆ ನೇರವಾಗಿ ವಿತರಿಸಲಾಗಿದೆ. ಬೇಸಿಗೆಯಲ್ಲೂ ಸಹ ಪ್ರತಿದಿನ 7.25 ಲಕ್ಷ ಲೀಟರ್ ಹಾಲು ಜಿಲ್ಲೆಯಲ್ಲಿ ಉತ್ಪಾದಿಸಲಾಗುತ್ತಿದೆ. ಹಾಲು ಉತ್ಪಾದನೆಯಲ್ಲಿ ಖರ್ಚು ಕಡಿಮೆ ಇದ್ದು ಲಾಭ ಹೆಚ್ಚಿದೆ. ಪ್ರತಿ ವಾರಕ್ಕೊಮ್ಮೆ ಸುಮಾರು 17 ಕೋಟಿ ರೂಪಾಯಿಗಳನ್ನು ಜಿಲ್ಲೆಯಲ್ಲಿ ಹಣ ಬಟವಾಡೆಯಾಗುತ್ತಿದೆ ಎಂದರು. ಖರ್ಚು ಜಾಸ್ತಿ ಆಗುತ್ತೆ, ಆದಾಯ ಬರೋದು ನೋಡಿದ್ರೆ ತುಂಬಾ ಕಡಿಮೆ ಇರುತ್ತೆ. ಅದ್ರ ಜೊತೆಲೇ ವ್ಯವಸಾಯದ ಜೊತೆ ಇವತ್ತು ಹೈನುಗಾರಿಕೆಯನ್ನು ನಂಬಿಕೊಂಡಿದ್ದರಿಂದ ಹೈನುಗಾರಿಕೆಯನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇಷ್ಟ ವಸ್ತು ಅಟ್ಲೀಸ್ಟ್ ಅವರು ಸಹಕಾರಕ್ಕೆ ಕಾರಲ್ಲಿ ಓಡಾಡೋಕ್ಕಷ್ಟು ಹಣ ಇಲ್ಲದೇ ಇದ್ರು ಅವ್ರ ಮನೆ ಸಂಸಾರ ಸಾಗಿಸ್ಬೋದು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕಾದ್ರೂ ಇವತ್ತು ಅನುಕೂಲ ಆಗ್ತಾ ಇದೆ ಅಂತಂದರೆ ಅದು ಹೈನುಗಾರಿಕೆ. ನೋಡಿ ನಾವು ಇವತ್ತು ಈ ಬೇಸಿಗೆಲ್ಲೂ ಪ್ರತಿ 7 ದಿವಸ ಕೊಡ್ತೀವಿ, ಇವಾಗಲೂ 16-16.5 ಕೋಟಿ ತಮ್ಮ ಅಕೌಂಟ್ಗಳಿಗೆ ರೈತರ ಖಾತೆಗಳಿಗೆ ಇವತ್ತು ಆಗ್ತಾ ಇದೆ. ಯಾವ ಸರ್ಕಾರ ದುಡ್ಡು ಇವತ್ತು ಅಷ್ಟೊಂದನ್ನು 7 ದಿವಸಕ್ಕೆ ಯಾವುದನ್ನು ಬರದೇ ಇಲ್ಲ. ಅಷ್ಟು ಜನ ಇವತ್ತು ಹೈನುಗಾರಿಕೆಯನ್ನು ನಂಬ್ಕೊಂಡಿದ್ದಾರೆ, ಅವ್ರಿಗೆ ಅನಾನುಕೂಲ ಆಗಬಾರ್ದು. ಒಕ್ಕೂಟ ಅಂದರೆ ಒಕ್ಕೂಟ ಕೆಲಸ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಡೈರಿಲಿರುವಂಥ ಹಲವಾರು ಕೆಲಸಕಾರಿಗಳಿರ್ತಾರೆ, ಅಲ್ಲೂ ಸುಮಾರು ಕೋಟಿಗಳಷ್ಟು ಬಂಡವಾಳ ಹಾಕಿ ಅದನ್ನೆಲ್ಲ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ, ಕೆಲಸಕಾರಿಗಳು ಸಹ ಎಲ್ಲ ಮಾಡಿಸ್ಬೇಕಾಗುತ್ತೆ. ಅದರಿಂದ ಅದ್ರ ಜೊತೆಲೇ ಆ ಕೆಲಸಕಾರಿಗಳು ಮಾಡೋದ್ರ ಜೊತೆಗೆ ನಮ್ಮ ರೈತರುಗಳು ಪ್ರತಿಯೊಬ್ಬರು ರಾಸುಗಳ ವಿಮೆ ಮಾಡಿಸಿ ಪ್ರತಿಯೊಂದು ರಾಸುವಿಗೂ ಉತ್ಪಾದಕರು ವಿಮೆಗಾಗಿ ಸುಮಾರು 250ರಿಂದ 300 ರೂಪಾಯಿಗಳನ್ನು ಪಾವತಿಸಬೇಕು. ಉಳಿದ ಶೇಕಡ 80% ಹಣವನ್ನು ರೈತ ಕಲ್ಯಾಣ ಟ್ರಸ್ಟ್ ಭರಿಸುತ್ತಿದ್ದು ವಿಮಾ ಯೋಜನೆಯಿಂದ ರೈತರಿಗೆ ಬಹಳ ಅನುಕೂಲವಾಗಲಿದೆ ಎಂದು ರೈತರಿಗೆ ಕರೆ ನೀಡಿದರು. ಕೆಲಸ ಆಗಲಿಲ್ಲ, ಅದಕ್ಕೋಸ್ಕರ ನಾವು ಏನ ಮಾತಾಡ್ತೀವಿ ಆ ಮಾತಾಡಿದ ಪ್ರಕಾರನೇ ಮಾಡಿದಾಗ ಮಾತ್ರ ಅವರಿಗೆ ಸಹ ರೈತರುಗಳು ನಮ್ಮ ಮೇಲೆ ಒಂದು ನಂಬಿಕೆ ಬರೋದು, ಈ ಸಂಸ್ಥೆ ಮೇಲೆ ಒಂದು ವಿಶ್ವಾಸ ನಂಬಿಕೆ ಬರೋದು. ನಾವು ಆ ತುಮಕೂರು ಹಾಗೂ ಕೂಡ ಇಲ್ಲ ನಮ್ಮ ಸಂಘ ನಮ್ಮ ಹಾಲು ಉತ್ಪಾದಕ ಸಹಕಾರಿಗಳಲ್ಲಿ ನಾವು ಹಾಲು ಹಾಕಿದಕ್ಕೆ ಇವತ್ತು ನಂಬೋದ್ರಿಂದ ಇಷ್ಟು ವರ್ಷ ನಮಗೆ ಸಹಾಯ.
ಇನ್ನು ಸಂದರ್ಭದಲ್ಲಿ ಶಂಕರ್ನಾಗ್, ಗಿರೀಶ್, ರವಿಕಿರಣ್, ದೀಕ್ಷಿತ್, ಮಹಾಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಕಾಂಗ್ರೆಸ್ ಮಾಡಿದ ದೊಡ್ಡ ಮೋಸದ ಜಾಲಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಎಂದು ಮಾಜಿ ಜೆಡಿಎಸ್ ಶಾಸಕ ತಿಮ್ಮರಾಯಪ್ಪ ಪಾವಗಡದಲ್ಲಿ ತಿಳಿಸಿದ್ದಾರೆ. ಪಾವಗಡ ಪಟ್ಟಣದ ಬನಶಂಕರಿ ದೇವಸ್ಥಾನ ಬಳಿ ಹಮ್ಮಿಕೊಳ್ಳಲಾಗಿದ್ದ ಜೆಡಿಎಸ್ ನೂತನ ಕಚೇರಿಯ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಬಿಜೆಪಿ ಬಿ ಟೀಮ್ ಎಂದು 15 ಸ್ಥಾನ ಕಡಿಮೆ ಮಾಡಲು ರಾಹುಲ್ ಗಾಂಧಿ ಮಾಡಿದ ಕೆಲಸಕ್ಕೆ ಇಂದು ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಗೆ ಮೂಲ ಕಾರಣ. ಇಲ್ಲದಿದ್ದರೆ 50 ಸ್ಥಾನಕ್ಕಿಂತ ಹೆಚ್ಚಾಗಿದ್ದರೆ ಕುಮಾರಣ್ಣ ಸರ್ಕಾರಕ್ಕೆ ಅಡ್ಡಿ ಇರುತ್ತಿರಲಿಲ್ಲ. ಇವತ್ತಿನ ದಿನ ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇಂತಹ ಸಂಘಟನೆಗಳಿಂದ ಪುಂಡಾಟಿಕೆ ನಡೆಯುತ್ತಿರಲಿಲ್ಲ ಎಂದರು. ಸಂದೇಶವನ್ನು ಕೊಟ್ಟಿದ್ದಾರೆ, ಒಂದು ಸಂದರ್ಶನ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ. ಈಗಾಗಲೇ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟಗಳಲ್ಲಿ ಈಗಾಗಲೇ ಸಭೆಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ನಾವು ಜಿಲ್ಲಾಧ್ಯಕ್ಷರು ಈ ತಾಲೂಕಿಗೆ ಒಂದು ಸಭೆಯನ್ನು ನಿಗದಿ ಮಾಡ್ತಾರೆ. ಹಾಸನ ಜಿಲ್ಲೆಯಿಂದ ಬರ್ತಕ್ಕಂಥ ಎತ್ತಿನಹೊಳೆ ಅದು ಬಹುಶಃ ಅಲ್ಲಿ ಒಂದು ತಾರೀಕು ನಿಗದಿಯಾಗಿ ನಮ್ಮ ಎಚ್ಕೆಗಳಲ್ಲಿ ಚುನಾವಣೆ ಬರಬಾರ್ದು. ನಾಳೆ ಬೆಳಗ್ಗೆ ಎಷ್ಟೋ ಜನ ಇವತ್ತು ಮನೆಯಿಂದ ಜನ ಸಾಯ್ತಾವ್ರು ನಾನು ನೋಡಿದ್ದೀನಿ. ಫೌಂಡೇಶನ್ಗಳ ಕಡಿದರೆ ಪಾಪ ಲಿಂಟ್ ಲೆವೆಲ್ ಕಟ್ಟಿದ್ದಾರೆ, ಬಿಲ್ ಬರ್ತಾ ಇಲ್ಲ, ಮತ್ತೆ ಯಾವ್ಯಾವ ರೀತಿ ತೊಂದರೆ ಆಗಿದೆ, ಮತ್ತೆ ಕಾಡುಗಳಲ್ಲಿ ತುಂಬಾ ಆಹಾರ ಏನು ಪಡಿತರ ಚೀಟಿಗಳಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದಾವೆ. ಪಡಿತರ ಚೀಟಿಗಳು ರದ್ದು ಮಾಡ್ಕೊಳ್ಳ್ರಂತ ಹೇಳ್ತಾರೆ, ರದ್ದು ಮಾಡಿದ ಮೇಲೆ ಅಪ್ಲೋಡ್ ಮಾಡ್ತಾ ಇಲ್ಲ, ಕೇಳೋದೇ ಗತಿ ಇಲ್ಲ. ಇವತ್ತು ನನ್ನ ಮನೆಯಲ್ಲಿ ಯಾವುದೋ ಒಂದು ಮಗಂದು ಸೇರ್ಸ್ಕೋಬೇಕಾದ್ರೆ ಇಲ್ಲ ಇಲ್ಲ ಸೇರ್ಸಕ್ ಆಗಲ್ಲ ಅಂತ ರದ್ದು ಮಾಡಕ್ಕೆ ಮಾತ್ರ ಕೂಡಲೇ ರದ್ದು ಮಾಡಿಸ್ತಾರೆ. ಈ ರಾಜ್ಯದ ಶಾಸಕರಾಗಿರ್ತಕ್ಕಂಥವ್ರಿಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನದಿಗಳೆಷ್ಟು ಮತ್ತೆ ಗೊತ್ತಿಲ್ಲ, ತಿಳ್ಕೊಂಡು ತಿಳಿಯೋಂಥ ಒಂದು ನಿವೇದನ ಅವ್ರಿಗಾಗಿಲ್ಲ. ಎಷ್ಟು ನದಿಗಳು ಹುಡ್ತವೆ, ಎಲ್ಲೆಲ್ಲಿ ಹರಿದೋಗ್ತವೆ, ಯಾವ್ಯಾವ ಸಮುದ್ರಕ್ಕೆ ಹೋಗ್ತವೆ, ನೀರು ಎಷ್ಟು ಪೋಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಭಾಳಷ್ಟು ಅವರು ವಿಶದವಾಗಿ ಅವರು ಭಾಳಷ್ಟು ನಮ್ಗೆಲ್ಲರಿಗೂ ಮನವರಿಕೆ ಮಾಡಿದರು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ ಸಿ ಆಂಜನಪ್ಪ ಮಾತನಾಡಿ, ಇಂದು ಜೆಡಿಎಸ್ ಕಚೇರಿ ಉದ್ಘಾಟನಾ ಸಮಾರಂಭ ಮಾಡಿದ್ದೇವೆ. ಮುಂದೆ ಬರುವ ಎಲ್ಲ ಚುನಾವಣೆಗಳಿಗೆ ಕಾರ್ಯಕರ್ತರ ಸಮ್ಮುಖದಲ್ಲಿ ಪಕ್ಷ ಸಂಘಟನೆ ಮಾಡಲು ಎಲ್ಲ ತರಹದ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ ಎಂದರು. ಸರ್, ಸರ್ಕಾರಕ್ಕೆ ನಾವು ಮನವಿ ಮಾಡತಕ್ಕಂಥದ್ದು ಏನು ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಅಹಿತಕರ ಘಟನೆಗಳಿಗೆ ಇದ್ದಾವೆ ಅದು ಸರ್ಕಾರದ ಒಂದು ಭಾಗ. ಇವತ್ತು ಸರ್ಕಾರವನ್ನೇ ಏನು ನಡೆದರೂ ಕೂಡ ಸರ್ಕಾರವನ್ನೇ ಕೇಳಬೇಕಾಗುತ್ತೆ, ಬಿಟ್ಟರೆ ಬೇರೆ ಕೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇದು ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಎಲ್ಲೇ ಏನು ಒಂದು ಸಮಸ್ಯೆ ಉದ್ಭವ ಆದರೂ ಕೂಡ ಅದನ್ನು ಆ ಕ್ಷಣದಲ್ಲಿ ಅದನ್ನು ಮಟ್ಟ ಹಾಕ್ತಕ್ಕಂಥದ್ದು, ಅದನ್ನು ತಗಬಂದಿಗೆ ತರತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಈ ರೀತಿಯಲ್ಲಿ ಅವರು ಮುಂದುವರಿಬೇಕು. ಆ ರೀತಿಯಲ್ಲಿ ಅವರು ಮಾಡಲಿಲ್ಲ ಅಂದರೆ ಈ ಸಾರಿ ನಮ್ಮ ಕರ್ನಾಟಕದಲ್ಲಿ BJP ಪಕ್ಷವನ್ನು ನಮ್ಮ ಜನತೆ ತಿರಸ್ಕಾರ ಮಾಡ್ತಾರೆ. ಅವರು ಯಾವುದೇ ಸುಮಾರೊಂದು 50 ಸೀಟು ಕೂಡ ನಮ್ಮ ಕರ್ನಾಟಕದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಜೆಡಿಎಸ್ ಮಾಜಿ ಪುರಸಭೆ ಸದಸ್ಯ ಜಿಎ ವೆಂಕಟೇಶ್ ಮಾತನಾಡಿ, ನಮ್ಮ ದೇಶ ಸಮೃದ್ಧಿಯಾದ ದೇಶ, ಸಮೃದ್ಧಿಯನ್ನು ಹೊಡೆಯಲು ಮುಂದಾದ ಬಿಜೆಪಿ ಸರ್ಕಾರ ಹಾಗೂ ಶ್ರೀರಾಮ ಆರ್ಎಸ್ಎಸ್ ಸಂಘಟನೆಯ ಮುಖ್ಯಸ್ಥರ ಮಕ್ಕಳು ಯಾವುದಾದರೂ ಗಲಭೆಗಳಲ್ಲಿ ಭಾಗಿಯಾಗಿದ್ದಾರೆ? ಅವರ್ಯಾರಾದರೂ ಜೈಲಿಗೆ ಹೋಗಿ ಬಂದಿದ್ದಾರೆ? ಸಾಮಾನ್ಯ ಜನರಿಗೆ ತೊಂದರೆ ಬಿಟ್ಟರೆ ಸಂಘಟನೆ ಕಟ್ಟಿಕೊಂಡು ಜನರಿಗೆ ವಿಷ ಬೀಜ ಹರಡುತ್ತಿದ್ದಾರೆ ಎಂದರು. ಈ ಜಲಧಾರೆಯ ಒಂದು ಕಾರ್ಯಕ್ರಮವನ್ನು ಬಯಲುಸೀಮೆಗೆ ರಾಜ್ಯದಲ್ಲಿ ಹರಿಯತಕ್ಕಂಥ ನದಿಗಳು ಏನು ಈ ರಾಜ್ಯಕ್ಕೆ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕುಮಾರಣ್ಣನವರು ಸಂಕ್ಷಿಪ್ತವಾಗಿ ಈ ರಾಜ್ಯದಲ್ಲಿ ಓಡ್ತಕ್ಕಂಥ ನದಿಗಳು ಬೇರೆ ಪರರಾಜ್ಯಗಳಿಗೆ ನೀರನ್ನು ಹೋಗ್ತಾ ಇದೆ, ಹಾಗಾಗಿ ನಮ್ಮ ರಾಜ್ಯದಲ್ಲಿ ಹುಟ್ಟಿ ಬೇರೆ ರಾಜ್ಯಕ್ಕೆ ಉಪಯೋಗ ಆಗ್ತಕ್ಕಂಥ ಈ ನದಿಗಳನ್ನು ಕುಮಾರಸ್ವಾಮಿಯವರ ಇವತ್ತೇನು ಜಲಧಾರೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಆ ಕಾರ್ಯಕ್ರಮದ ಮೂಲಕ ಈ ರಾಜ್ಯದ ಜನಕ್ಕೆ ಈ ನೀರನ್ನು ಕೊಟ್ಟು ಸಮೃದ್ಧಿಯಾಗಿ ಜಲ ನೆಲ ಈ ಪ್ರದೇಶಗಳನ್ನು ಉಳಿಸೋಕ್ಕೋಸ್ಕರ ಈ ಒಳ್ಳೆಯ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಕುಮಾರಣ್ಣ ಮತ್ತು ದೇವೇಗೌಡರವರು ಏನಿವತ್ತು ಉದ್ಘಾಟನೆ ಮಾಡಿದ್ದಾರೆ. 12ನೇ ತಾರೀಕು ಜಲಧಾರೆಯ ವೆಹಿಕಲ್ಸ್ಗಳೆಲ್ಲ ಬರ್ತವೆ ಎಲ್ಲ ಜಿಲ್ಲೆಗೂ ಮತ್ತು ತಾಲೂಕಾದ್ಯಂತ. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಜೆಡಿಎಸ್ ಮುಖಂಡ ತಿಮ್ಮಾರೆಡ್ಡಿ, ಪುರಸಭೆ ಮಾಜಿ ಅಧ್ಯಕ್ಷ ಮಾನಮ್ ವೆಂಕಟಸ್ವಾಮಿ, ಸೊಗಡು ವೆಂಕಟೇಶ್, ಜೆಡಿಎಸ್ ಅಧ್ಯಕ್ಷ ಬಲರಾಮ್ ರೆಡ್ಡಿ, ಮಣಿ, ವಸಂತ್ ಕುಮಾರ್, ನೂರಾರು ಮಂದಿ ಹಾಜರಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಇದೇ ತಿಂಗಳ 25ರೊಳಗೆ ಬಾಕಿ ಇರುವ ಸಂಪೂರ್ಣ ಬಾಡಿಗೆ ಕಟ್ಟದಿದ್ದರೆ ಅಂಗಡಿ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ಎಚ್ಚರಿಸಿದ್ದಾರೆ. ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಕೆಲ ವರ್ಷಗಳಿಂದ ಹಲವು ಅಂಗಡಿ ಮಾಲೀಕರು ಬಾಡಿಗೆ ಪಾವತಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇಷ್ಟು ದಿನ ಅಯ್ಯೋ ಪಾಪ ಅಂತ ಸಮಯ ಕೊಡುತ್ತಾ ಬರುತ್ತಿದ್ದೆವು, ಇನ್ನು ಮುಂದೆ ಯಾವುದೇ ರೀತಿ ಸಮಯ ನೀಡುವುದಿಲ್ಲ ಎಂದರು.
ಕಟ್ಟದಿದ್ದರೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಅಂಗಡಿ ಮಳಿಗೆಗಳಿಗೆ ಬೀಗ ಜಡಿಯಲಾಗುವುದು ಎಂದು ಶಾಸಕರು ಎಚ್ಚರಿಸಿದರು. ಯಾರು ಅಲಾತ್ಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥವರು ಹಣ ಕಟ್ಟಿದ್ದಾರೆ, ಆದರೆ ಉಳಿದಿರ್ತಕ್ಕಂಥ ಹಣ ಕಟ್ಟದೇ ಇರತಕ್ಕಂಥದ್ದು ಆರು ಜನ ಇದೆ. ಮತ್ತೆ ಇನ್ನೊಂದು ಕಡೆ 60 ಹೊಸ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹಣ ಕಟ್ಟಿರುವವರ ಅದರಲ್ಲಿ ಈಗ 6,30,000 ಕಟ್ಟಬೇಕಾದ್ರೆ 4,70,000 ಕಟ್ಟಿದ್ರೆ ಉಳಿದಿರ್ತಕ್ಕಂಥ ಹಣ ಯಾಕೆ ಕಟ್ಟಲಿಲ್ಲ ಅಂತ. ಮತ್ತೆ ಇನ್ನೊಂದು ಕಡೆ 19 ಹೊಸ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಪೂರ್ತಿಯಾಗಿ ಹಣ ಕಟ್ಟದೇ ಇರತಕ್ಕಂಥ ಈಗ ಇಲ್ಲಿ ಈಗ ನಾವು ನೋಟಿಸ್ ಕೊಟ್ಟಿದ್ರು ಕೂಡ ಬಂದಿಲ್ಲ. ನಾನು ನಿಮ್ಗೆ ವಿನಂತಿ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಹಂತದವರೆಗೆ ನಮ್ಮ ಕೈಗೆ ನಮ್ಮ ಕೈ ಮೀರಿ ದಾಟಿ ಹೋದ್ಮೇಲೆ ಅದು ಬೇರೆ ಬೇರೆ ಪ್ರಕ್ರಿಯೆಗಳು ಬೇರೆ ಬೇರೆ ರೂಪ ಮಾಡುತ್ತೆ. ಈಗ ನೀವು ಇಲ್ಲಿ ಅನ್ನಾಥನ ಈಗ ಎಷ್ಟು ಜನ ಬಂದಿರ್ತಕ್ಕಂಥದ್ದು ಇವಾಗ ನೀವು ಕೈ ಎತ್ತಿದ್ರಲ್ಲ, ನೀವು ಕೈ ಎತ್ತಿದ್ರಲ್ಲ ಯಾರು ಹೇಗೆ ಅಂತ. ಈ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಿಲ್ಲಾಧಿಕಾರಿಯಾದ ವಿಜಯ್ ಕುಮಾರ್, ತಾಲೂಕು ಅಧಿಕಾರಿ ಶ್ರೀಧರ್, ತಾಲೂಕು ಪಂಚಾಯತ್ ಇಒ ಹರ್ಷವರ್ಧನ್, ನಗರಸಭೆ ಪೌರಾಯುಕ್ತ ಉಮಾಶಂಕರ್, ಜಿಲ್ಲಾ ಪಂಚಾಯಿತಿ ಎಇ ಪ್ರಸಾದ್ ಸೇರಿದಂತೆ ಹಲವು ಅಂಗಡಿ ಮಾಲೀಕರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.